ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನು ಒಂದು ವರ್ಷ ಬಾಕಿ ಇರುವಂತದ್ದು. ಇದರ ನಡುವೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಅದರ ನಾಯಕ ಕುಮಾರಸ್ವಾಮಿಯವರ ನಿಲುವು ಅಭಿಪ್ರಾಯಗಳು ಬದಲಾವಣೆ ಆಗುತ್ತಿರುವಂತದ್ದು ರಾಜಕೀಯ ಮಟ್ಟದಲ್ಲಿ ತುಂಬಾ ಅಚ್ಚರಿಯನ್ನು ಮೂಡಿಸಿದೆ. 2019 ರಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದ ಬಳಿಕ ಆಡಳಿತಾರೂಢ ಬಿಜೆಪಿ ಬಗ್ಗೆ ಅತ್ಯಂತ ಮೃದು ಧೋರಣೆಯನ್ನು ಹೊಂದಿದ್ದ ಕಾಂಗ್ರೆಸ್ ಗಷ್ಟೇ ತಮ್ಮ ಟೀಕೆ ಟಿಪ್ಪಣಿಗಳನ್ನು ಮೀಸಲಿರಿಸಿದಂತ ಕುಮಾರಸ್ವಾಮಿ ಅವರಲ್ಲಿ ಈಗ ಇದ್ದಕ್ಕಿದ್ದಂತೆ ಬದಲಾವಣೆ ಆಗಿದೆ. ಯಾಕೆ ಅನ್ನುವಂತದ್ದು ಒಂದು ಸುದ್ದಿ, ಒಂದು ಗುಸುಗುಸು ಹರಿದಾಡುತ್ತಿದೆ. ಇದೆಲ್ಲ ತುಂಬಾ ಪ್ರೀ ಪ್ಲಾನ್ಡ್ ಆಗಿರುವ ಪೊಲಿಟಿಕಲ್ ಗೇಮ್ ಅಂತ ಹೇಳಿ ತುಂಬಾ ನಾಜೂಕಾಗಿ ಈ ಗೇಮ್ ಗಳನ್ನು ಆಡಲಾಗುತ್ತಿದೆ. 2023 ರ ಎಲೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಕಡೆಯಿಂದ. ಇದರ ನಡುವೆ ಒಂದು ಸುದ್ದಿ ಬಹುಶಃ ನಿಜ ಆಗಬಹುದು. 2023 ರಲ್ಲಿ ವಿಧಾನಸಭಾ ಚುನಾವಣೆಯ ಬಳಿಕ ಜೆಡಿಎಸ್ ಮತ್ತೆ ಬಿಜೆಪಿ ಮತ್ತೆ ಮೈತ್ರಿಯನ್ನ ಮಾಡಿಕೊಂಡ್ರು ಅಚ್ಚರಿ ಇಲ್ಲ ಎನ್ನುವಂತದ್ದು. ಬಿಜೆಪಿಯ ಆಂತರಿಕ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ಬರಲ್ಲ ಎನ್ನುವಂತ ಒಂದು ಅಂದಾಜು ಮಾಡಲಾಗಿದೆ. ಕಾಂಗ್ರೆಸ್ಗೂ ಕೂಡ ಬಹುಮತ ಬರಲ್ಲ ಎಂಬ ಅಂದಾಜಿದೆ. 70 ರಿಂದ 80 ಸೀಟುಗಳನ್ನು ಎರಡು ಪಕ್ಷಗಳು ಗೆಲ್ಲಬಹುದು ಅಂತೇಳಿ ಅಂತಹ ಸ್ಥಿತಿಯಲ್ಲಿ ಸರ್ಕಾರ ರಚನೆಗೆ ಜೆಡಿಎಸ್ ನ ಬೆಂಬಲ ತುಂಬಾ ಅನಿವಾರ್ಯ ಆಗೇ ಆಗುತ್ತೆ. ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ. ಬಟ್ ಕಿಂಗ್ ಮೇಕರ್ ಆಗುವಂತಹ ಜೆಡಿಎಸ್ ಯಾರನ್ನ ಕಿಂಗ್ ಮಾಡಬಹುದು ಅದು ಪ್ರಶ್ನೆ. ಹರಿದಾಡ್ತಿರುವ ಸುದ್ದಿ ಏನು ಅಂತ ಹೇಳಿದ್ರೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಬಹುದು ಇನ್ ಕೇಸ್ ಅತಂತ್ರ ವಿಧಾನಸಭಾ ರಚನೆಯಾದರೆ 2023 ರಲ್ಲಿ ಎನ್ನುವಂಥದ್ದು. 2018 ರಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು, ಆದರೆ ಬಹುಮತ ಇರಲಿಲ್ಲ. ಫಲಿತಾಂಶ ಬಂದ ದಿನವೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ದಿಢೀರಾಗಿ ಮೈತ್ರಿಯನ್ನು ಘೋಷಣೆ ಮಾಡಿಕೊಂಡು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅವರು ಮೈತ್ರಿ ಮಾಡಿಕೊಳ್ತಾರೆ ಅಂತೇಳಿ ಅಷ್ಟರ ಮಟ್ಟಿಗೆ ವಾಗ್ವಾದಗಳನ್ನ ನಡೆಸಿದ್ರು ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಾಯಕರು. ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಯುದ್ಧ 2018 ರ ಚುನಾವಣೆಯಲ್ಲಿ. ಬಟ್ ಅಚ್ಚರಿ ರೀತಿಯಲ್ಲಿ 2018 ರಲ್ಲಿ ಫಲಿತಾಂಶ ಬಂದು ಮಧ್ಯಾಹ್ನ ಆಗ್ತಿದ್ದಾಗೆಯೇ ದೆಹಲಿಯಿಂದ ಬಂದಂತ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಅವರನ್ನ ದೇವೇಗೌಡರನ್ನ ಭೇಟಿಯಾಗಿ ಮೈತ್ರಿ ಸೆಟ್ಲ್ ಮಾಡಿದ್ರು. ಆ ಮುಖಾಂತರ ಸರ್ಕಾರ ರಚನೆ ಮಾಡುವಂತಹ ಮೊದಲ ಪ್ರಯತ್ನ ಏನಿತ್ತು ಬಿಜೆಪಿಯ ಪ್ರಯತ್ನ, ಅದಕ್ಕೆ ಮುಖಭಂಗ ಆಯಿತು, ಮುಗ್ಗರಿಸ್ತು. ಬಟ್ ಎಗೇನ್ ಆಪರೇಷನ್ ಕಮಲ ಮುಖಾಂತರ ಸರ್ಕಾರ ರಚನೆ ಮಾಡಿದ್ರು. ಆದ್ರೆ 2023 ರಲ್ಲಿ ಇಂಥದ್ದೇ ಅತಂತ್ರ ಸ್ಥಿತಿ ನಿರ್ಮಾಣ ಆದಂತಹ ಪಕ್ಷದಲ್ಲಿ ಆಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಎನ್ನುವಂತಹ ಒಂದು ಸುದ್ದಿ ಹರಿದಾಡ್ತಿದೆ. ಸೊ ಇನ್ ಕೇಸ್ ಇನ್ ಈ ಸಿನಾರಿಯೋದಲ್ಲಿ ಒಂದು ವೇಳೆ ಮೈತ್ರಿ ಆಗಬಹುದು ಎನ್ನುವಂತಹ ಸಿನಾರಿಯೋದಲ್ಲಿ ಕುಮಾರಸ್ವಾಮಿಯವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರ, ಇದು ಇರುವಂತಹ ಪ್ರಶ್ನೆ. ಸದ್ಯದ ಈ ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿಯವರು 2023ಕ್ಕೆ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಇನ್ ಕೇಸ್ ಸಮ್ಮಿಶ್ರ ಸರ್ಕಾರ ರಚನೆ ಆದರೆ. ಅದರ ಬದಲಿಗೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಬಹುದು, ಜೆಡಿಎಸ್ ನಿಂದ ಯಾರಾದರೂ ಉಪ ಮುಖ್ಯಮಂತ್ರಿ ಆಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಇದೆ. T20 ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. 2018 ರಲ್ಲೂ ಕೂಡ 37 ಸೀಟುಗಳನ್ನು ಗೆದ್ದಿದ್ದಂತಹ ಜೆಡಿಎಸ್ ಮುಖ್ಯಮಂತ್ರಿ ಪಟ್ಟವನ್ನು ಪಡೆದುಕೊಳ್ತು. ಕಾರಣ ಆಗ ಕಾಂಗ್ರೆಸ್ಗೆ ಇದ್ದಂತಹ ಅನಿವಾರ್ಯತೆ ಹೊರತು ಬೇರೆ ಯಾವ ಅನಿವಾರ್ಯತೆಯೂ ಅಲ್ಲ. ಸೊ 2023 ರಲ್ಲಿ ಒಂದು ವೇಳೆ ಅತಂತ್ರ ವಿಧಾನಸಭಾ ರಚನೆಯಾದರೆ ಅಂತಹ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ನಿಜವಾದ್ರೆ ಆಗ ಬಿಜೆಪಿಯಿಂದ ಮುಖ್ಯಮಂತ್ರಿ, ಜೆಡಿಎಸ್ ನಿಂದ ಉಪಮುಖ್ಯಮಂತ್ರಿ, ಆಗ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ತೆರಳಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಮೂರನೇ ಪಾಯಿಂಟ್, ಈ ಕುಮಾರಸ್ವಾಮಿ ಅವರ ಇತ್ತೀಚಿನ ವಾಗ್ದಾಳಿಗಳು ಬಿಜೆಪಿ ವಿರುದ್ಧ, ಇದು ಕೂಡ ಒಂದು ಬೇರೆಯದ್ದೇ ಗೇಮ್ ಪ್ಲಾನ್ ಬಿಜೆಪಿ ಮತ್ತೆ ಜೆಡಿಎಸ್ ನದ್ದು ಎನ್ನುವಂತ ಮಾತುಗಳು. ಯಾಕಂತ ಹೇಳಿದ್ರೆ ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳವರೆಗೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು ಈ ಧರ್ಮ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾದ ಮತ್ತೆ ತೀವ್ರ ಸ್ವರೂಪದ ಟೀಕೆ ಟಿಪ್ಪಣಿಗಳನ್ನು ಮಾಡಿರಲಿಲ್ಲ. ನೀವು ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದಂತ ಸಂದರ್ಭದಲ್ಲೂ ಅವರು ಒಂದು ಪದವನ್ನ ಬಳಸ್ತಾರೆ, ಹಿಜಾಬ್ ಪಜಾಬ್ ಅಂತೇಳಿ. ಜೊತೆಗೆ ಅವರು ಒಂದು ಕಡೆ ಹೇಳ್ತಾರೆ ಇಂತಹ ವಿಷಯಗಳ ಬಗ್ಗೆ ಮಾತನಾಡಬಾರ್ದು ಅಂತ ನನ್ನ ಅಭಿಮಾನಿಗಳು ನನ್ನ ಕಿವಿಯಲ್ಲಿ ಬಂದು ಹೇಳಿದ್ರು ಅಂತೇಳಿ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರು ಕಳೆದ ಕೆಲ ದಿನಗಳಿಂದ ಇದ್ದಕ್ಕಿದ್ದ ಹಾಗೆ ತಮ್ಮ ದಾಳಿಯನ್ನ ಬಿಜೆಪಿ ವಿರುದ್ಧ ತೀವ್ರಗೊಳಿಸಿದ್ದಾರೆ.
ಇದರ ಆಕ್ಷನ್ ಪ್ಲಾನ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ತನ್ನ ರಕ್ಷಣಾತ್ಮಕ ತಂತ್ರಗಳು ಡಿ ಕೆ ಶಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಅಗ್ರೆಸಿವ್ನೆಸ್ ಬೇಡ ಸಾಫ್ಟ್ ಆಗಿ ಹ್ಯಾಂಡ್ ಮಾಡೋಣ ಇದನ್ನ ಇಶ್ಯೂಸ್ ಅನ್ನ ಅಂತ ಹೇಳಿ ಡಿಸೈಡ್ ಮಾಡಿರೋದ್ರಿಂದ ಮುಸ್ಲಿಂ ಮತಗಳು ಕಾಂಗ್ರೆಸ್ ನಿಂದ ದೂರ ಆಗ್ತವೆ ಎನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಶುರು ಆಗಿರುವಂತದ್ದು ಸೊ ಇದರ ಸುಳಿವು ಸಿಕ್ಕಿ ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ ಇದರ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಜೆ ಡಿ ಎಸ್ ನ ನಿರೀಕ್ಷೆ ಏನು ಅಂತ ಹೇಳಿದ್ರೆ ಆ ಮುಸ್ಲಿಂ ಮತಗಳು ಜೆ ಡಿ ಎಸ್ಗೆ ಬರಬಹುದು ಆ ಮುಖಾಂತರ ಕಾಂಗ್ರೆಸ್ ನ ಗೆಲ್ಲುವ ಸಾಧ್ಯತೆಗಳೇನಿದೆ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಆಗ ಅದು ಕಡಿಮೆ ಆಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಅಂದ್ರೆ ಇದು ಪ್ಯೂರ್ಲಿ ಪ್ಲಾನ್ ಇದ್ದಂಗೆ ಇದೆ ಗೇಮ್ ಪ್ಲಾನ್ ನೀನು ಹೊಡೆದಂಗ್ ಮಾಡು ನಾನು ಅತ್ತಂಗ್ ಮಾಡ್ತೀನಿ ಎನ್ನುವ ಲೆವೆಲ್ ಅಲ್ಲಿ ಈ ಗೇಮ್ ಪ್ಲಾನ್ ನಡೀತಿದ್ದಂಗೆ ಇದೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಡುವೆ ಮೇಲ್ನೋಟಕ್ಕೆ ತೀವ್ರ ಸ್ವರೂಪದ ವಾಗ್ವಾದಗಳು ಅಂತ ಅನಿಸಿದ್ರು ಕೂಡ ಬಿಜೆಪಿ ವಿರುದ್ಧ ಜೆ ಡಿ ಎಸ್ ಮುಗಿ ಬಿದ್ದಿದೆ ಎಂದು ಅನಿಸಿದರೂ ಕೂಡ ಹಿನ್ನೆಲೆಯಲ್ಲಿ ಆ ರೀತಿಯಾದಂತಹ ಅಷ್ಟು ತೀವ್ರ ಮತಭೇದಗಳು ಇದ್ದಂಗಿಲ್ಲ ದಿಸ್ ಇಸ್ ಎ ಪ್ಯೂರ್ಲಿ ಗೇಮ್ ಪ್ಲಾನ್ 2023ಕ್ಕೆ ವೋಟ್ ಡಿವಿಷನ್ಸ್ ಗೆ ಪ್ಯೂರ್ ಗೇಮ್ ಪ್ಲಾನ್ ಇದ್ದಂಗಿದೆ ಎಗೇನ್ ಮತ್ತೆ ಇಬ್ರಾಹಿಂ ಅವರು ಕಾಂಗ್ರೆಸ್ ನಿಂದ ಜೆ ಡಿ ಎಸ್ ಗೆ ಬಂದಿರುವಂತದ್ದು ಇದು ಕೂಡ ಗೇಮ್ ಪ್ಲಾನ್ ಏನು ಅಂತ ಹೇಳಿದ್ರೆ ನೋಡಿ ಎಂ ಎಲ್ ಸಿ ಸ್ಥಾನವನ್ನ ಬಿಟ್ಟು ಇಬ್ರಾಹಿಂ ಅವರು ಕಾಂಗ್ರೆಸ್ ನಿಂದ ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ ಬರ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಡೆವಲಪ್ಮೆಂಟ್ ಮತ್ತೆ ದೊಡ್ಡ ಅಚ್ಚರಿ ಯಾಕಂತ ಹೇಳಿದ್ರೆ ಎಂ ಎಲ್ ಸಿ ಆಗ್ಲಿಕ್ಕೆನೆ ಲಾಬಿ ಮಾಡಿ ಹಲವಾರು ವರ್ಷಗಳು ಲಾಬಿ ಮಾಡಿ ಕೆಲವೊಂದ್ಸಲ ಎಂ ಎಲ್ ಸಿ ಆಗದೆ ಹತಾಶಗೊಂಡು ಏನೇನೋ ಟೀಕೆ ಟಿಪ್ಪಣಿಗಳು ವಾಗ್ವಾದಗಳು ನಡೆದಂತ ಉದಾಹರಣೆಗಳಿದೆ ರಾಜ್ಯ ರಾಜಕಾರಣದಲ್ಲಿ ಅಂತಹ ಸ್ಥಿತಿಯಲ್ಲಿ ಇಬ್ರಾಹಿಂ ಅವರು ಇರುವ ಎಂ ಎಲ್ ಸಿ ಸ್ಥಾನವನ್ನ ಬಿಟ್ಟು ಜೆ ಡಿ ಎಸ್ಗೆ ಅಲ್ಲಿ ಎಂ ಎಲ್ ಸಿ ಈಗ ಆಗುವ ಸ್ಥಿತಿಯಲ್ಲಿಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ಆಕ್ಷನ್ ಪ್ಲಾನ್ ಸಿಎಂ ಇಬ್ರಾಹಿಂ ಅವರನ್ನ ದಾಳವಾಗಿ ಬಳಸಿಕೊಡುವ ಸಾಧ್ಯತೆ ಏನು ಅಂತ ಹೇಳಿದ್ರೆ ನೋಡಿ ಮುಸ್ಲಿಂ ಒಬ್ರು ನಮಗೆ ಬಂದಿದ್ದಾರೆ ಅಂತೇಳಿ ಏಕೇನ್ ಯಾರ ವಿರುದ್ಧ ಅಂತ ಹೇಳಿದ್ರೆ ಕಾಂಗ್ರೆಸ್ ನ ವಿರುದ್ಧ ಸೊ ಪ್ಯೂರ್ ಆಕ್ಷನ್ ಪ್ಲಾನ್ ಏನು ಅಂತ ಹೇಳಿದ್ರೆ 2023ಕ್ಕೆ ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಆಂತರಿಕ ಸಮೀಕ್ಷೆ ಬಿಜೆಪಿ ಆಂತರಿಕ ಸಮೀಕ್ಷೆ ಅದನ್ನೇ ಗೆಸ್ ಮಾಡ್ತಿದೆ ಅಂತೇಳಿ ವರದಿಗಳು ಪ್ರಕಟ ಆಗಿರುವಂತದ್ದು ಸೊ ಅಂತಹ ಸನ್ನಿವೇಶದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮತ್ತೆ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ ಎನ್ನುವಂತ ಟಾಕ್ ಇರುವಂತದ್ದು ಜಾಸ್ತಿನೇ ಅಂತ ಈಗ 2018ರಲ್ಲಿ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಯಾರ ಜೊತೆನೂ ಮೈತ್ರಿ ಮಾಡಿಕೊಳ್ಳಲ್ಲ ಅಂತೇಳಿ ಬಟ್ ಕಾಂಗ್ರೆಸ್ ಜೊತೆಗೆ ಬಂದ್ರು ಆಗ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು ಕುಮಾರಸ್ವಾಮಿ ಅವರು ಬಟ್ ಅದೇ ಸರ್ಕಾರದ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಈಗ ಬಿಜೆಪಿ ಜೊತೆ ಮುಗಿಬಿದ್ದಿದ್ದಾರೆ ಅಗೇನ್ ಮುಸ್ಲಿಂ ಮತಗಳನ್ನು ಸೆಳೆಯುವಂತ ಪ್ರಯತ್ನ ಬಟ್ ರಿಸಲ್ಟ್ ಬಂದ ಬಳಿಕ ರಿಸಲ್ಟ್ ಹೇಗೆ ಬರುತ್ತೆ ಅದರ ಮೇಲೆ ಡಿಪೆಂಡ್ ಅತಂತ್ರ ಬರುತ್ತೆ ಅಂತಾನೆ ಬಹುತೇಕರ ಲೆಕ್ಕಾಚಾರ ಇರೋದ್ರಿಂದಾಗಿ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತೆ ಟು ಮೇಕ್ ಬಿಜೆಪಿ ಕಿಂಗ್ ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗದೆಯೇ ಇರಬಹುದು 2023ಕ್ಕೆ